नमस्कार वीक्षकरे इंडियन प्रीमियर लीग न 15ನೇ ಆವೃತ್ತಿಯ ಮೆಗಾ ಆಕ್ಷನ್ ಪ್ರಕ್ರಿಯೆ ಇದೀಗಲೆ ಮುಕ್ತಾಯ ಕಂಡಿದೆ ಈ ಬಾರಿಯು ಕೆಲ ಫ್ರಾಂಚೈಸಿಗಳು ಎಲೆಮರಿ ಕಾಯಿ ಅಂತಿರುವ ಪ್ರತಿಭೆಗಳಿಗೆ ಮಣೆ ಹಾಕಿದೆ ಇದರಲ್ಲಿ ಒಂದು ವಿಶೇಷ ಪ್ರತಿಭೆಯ ಬಗ್ಗೆ ನಾವು ಇವಾಗ ಹೇಳ್ತೀವಿ ಈತ ಕರ್ನಾಟಕದ ಆಟಗಾರ ಈತನ ತಂದೆ ಬೆಂಗಳೂರಿನಲ್ಲಿ ಚಪ್ಪಲಿ ಅಂಗಡಿ ಇಟ್ಟುಕೊಂಡಿದ್ದರು ತನ್ನ ಕಷ್ಟಮಯ ಬದುಕಿನಲ್ಲಿಯೂ ಮಗನನ್ನು ಕ್ರಿಕೆಟ್ ಆಟಗಾರನಾಗಿ ಮಾಡುವ ಕನಸು ಕಂಡಿದ್ರು ಈಗ ಮಗ ತನ್ನ ಅಪ್ಪನ ಕನಸನ್ನು ನನಸು ಮಾಡಿದ್ದಾನೆ ಹಾಗಾದ್ರೆ ಆ ಆಟಗಾರ ಯಾರು ಆತ ಕ್ರಿಕೆಟ್ ಕಲಿತದ್ದು ಹೇಗೆ ಯಾವ ತಂಡ ಆತನನ್ನ ಖರೀದಿಸಿದೆ ಅನ್ನೋದನ್ನ ನಾವು ಇವತ್ತು ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಸ್ನೇಹಿತರೆ ಈತನ ಹೆಸರು ಅಭಿನವ್ ಮನೋಹರ್ 10 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಪಾದರಕ್ಷೆ ಅಂಗಡಿ ಇಟ್ಟುಕೊಂಡಿದ್ದ ಮನೋಹರ್ ಸದಾರಂಗಿನಿ ತನ್ನ 6 ವರ್ಷದ ಪುತ್ರ ಅಭಿನವ್ ಮನೋಹರ್ನನ್ನು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಲು ಬಂದಿದ್ದರು ಅಕಾಡೆಮಿಗೆ ಬಂದಾಗ ಬೌಲರ್ ಗಳನ್ನ ಎದುರಿಸಲು ಹೆದರುತ್ತಿದ್ದ ಬಾಲಕ ಮನೋಹರ್ ಕ್ರಿಕೆಟ್ ನಲ್ಲಿ ಅಷ್ಟೇನು ಆಸಕ್ತಿ ಹೊಂದಿರಲಿಲ್ಲ ಹೀಗಾಗಿ ಶಾಲಾ ಚಟುವಟಿಕೆಗಳು ಮುಗಿದ ನಂತರ ಅಕಾಡೆಮಿಗೆ ಬಂದು ಕೆಲ ಹೊತ್ತು ಕಳೆದು ಮತ್ತೆ ಮನೆಗೆ ವಾಪಸ್ ಆಗ್ತಾ ಇದ್ದ ಆದರೆ 2006 ರಲ್ಲಿ ಈತನ ಬದುಕಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಭಿನವ್ ಮನೋಹರ್ ತರಬೇತಿ ಪಡೆದುಕೊಳ್ಳುತ್ತಿದ್ದ ಅಕಾಡೆಮಿ ಹೈದರಾಬಾದ್ ಅಂಡರ್ 19 ತಂಡದ ವಿರುದ್ಧ ಅಭ್ಯಾಸ ಪಂದ್ಯ ಆಡಿತ್ತು ಈ ಸಂದರ್ಭದಲ್ಲಿ ಬ್ಯಾಟ್ ಮಾಡಲು ಕಣಕ್ಕಿಳಿದಾಗ ಚೆಂಡು ಮನೋಹರ್ನ ಹಣೆಗೆ ಬಡಿದು ರಕ್ತಸ್ರಾವವಾಗುತ್ತೆ ತಕ್ಷಣ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗುತ್ತೆ ಆದರೆ ಮರುದಿನ ಕ್ರಿಕೆಟ್ ಮೈದಾನಕ್ಕೆ ಬಂದಿದ್ದ ಮನೋಹರ್ ಆಕರ್ಷಕ ಶತಕ ಸಿಡಿಸಿ ನೋವು ಮರೆಚಿ ಮಿಂಚಿದ್ದರು ಈ ಮನೋಹರ ಆಟ ಯುವ ಕ್ರಿಕೆಟಿಗರ ಬದುಕಿಗೆ ಮಹತ್ವದ ತಿರುವು ಕೊಟ್ಟಿತು ಕಳೆದ ನವೆಂಬರ್ ತಿಂಗಳಲ್ಲಿ ಸೈಯದ್ ಮುಸ್ತಕ್ ಅಲಿ ಟೂರ್ನಿಯಲ್ಲಿ ಸೌರಾಷ್ಟ್ರದ ವಿರುದ್ಧ ಡೆಬ್ಯೂ ಮಾಡಿದ ಮನೋಹರ್ ಮೊದಲ ಪಂದ್ಯದಲ್ಲಿ 49 ಎಸೆತನಲ್ಲಿ 70 ರನ್ ಗಳಿಸಿ ಗಮನ ಸೆಳೆದಿದ್ದರು ಜೂನಿಯರ್ ಮಟ್ಟದ ಕ್ರಿಕೆಟ್ ನಲ್ಲಿ ಸ್ಥಿರ ಪ್ರದರ್ಶನ ನೀಡಿರುವ ಮನೋಹರ್ ಈಗಾಗಲೇ ಮಿಂಚು ಹಾರಿಸಿದ್ದಾರೆ ಈಗ ಮತ್ತೊಂದು ಅದೃಷ್ಟ ಮನೋಹರ್ ಪಾಲಿಗೆ ಒಲಿದಿದೆ ಹೌದು ಈ ಬಾರಿ ಐಪಿಎಲ್ ಮೆಗಾ ಆಕ್ಷನ್ ನಲ್ಲಿ 20 ಲಕ್ಷ ಮೂಲ ಬೆಲೆ ಹೊಂದಿದ್ದ ಮನೋಹರ್ ದಾಖಲೆಯ 2 ಕೋಟಿ 60 ಲಕ್ಷ ರೂಗೆ ಗುಜರಾತ್ ಟೈಟನ್ಸ್ ಪಾಲಾಗಿದ್ದಾರೆ ಸಾಧಿಸುವ ಛಲ ಹೊಂದಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಹುಡುಗ ಸಾಕ್ಷಿಯಾಗಿದ್ದಾನೆ ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈತನ ಈ ಸಾಧನೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ